ಈಗ ನಾನು ಹನುಮಂತ ಅವ್ರಿಗೆ ಹೋಗ್ತೀನಿ ಹನುಮಂತವರೇ ಒಂದು ಪ್ರಶ್ನೆ ನಿಮಗೆ ಒಂದು ವೇಳೆ ಲಿಂಕ್ ಮಾಡದೆ ಓಕೆ ಪ್ರಾಬಬ್ಲಿ ಎಕ್ಸ್ಪ್ಲೈನ್ ಮಾಡಿರುವ ಡೀಟೇಲ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಒಂದು ಸಲ ಚೆಕ್ ಮಾಡಿಯಪ್ಪ ಅದರಲ್ಲಿ ನಾನು ಹಾಕಿದಂಥ ಕ್ರೆಡೆನ್ಷಿಯಲ್ಸ್ ಬ್ಲರ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ನಾನು ಅಷ್ಟರಲ್ಲಿ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ ಓಕೆ ಹನುಮಂತವರೇ ಒಂದು ವೇಳೆ ಲಿಂಕ್ ಮಾಡಲಿಲ್ಲ ಅಂತಂದರೆ ಟೆನ್ ತೌಸಂಡ್ ರುಪೀಸ್ ಫೈನ್ ಅಂತ ಹೌದಾ ನಿಜಾನ ಇದು ಹತ್ತು ಸಾವಿರ ರೂಪಾಯಿ ಫೈನ್ ನಿಜಾನ ಚಂದನ್ ಅದು ಅಪ್ ಟು ಟೆನ್ ಥೌಸಂಡ್ ಅಂತ ಇದೆ ಹ್ಯಾವ್ ಅ ಲಿಬರ್ಟಿ ಟು ದಿ ಏನಿದೆಯಲ್ಲ ಅದು ಪೇ ಮಾಡಲೇಬೇಕು ಕಾನ್ಸಿಕ್ವೆನ್ಸಸ್ ಇಂದ ಎಸ್ಕೇಪ್ ಆಗೋದಕ್ಕೆ ನಮಗೆ ಜೂನ್ವರೆಗೂ ಜೂನ್ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ಆಪರೇಟಿವ್ ಆಗಲ್ಲ ಪೆನಾಲ್ಟಿ ಪೇ ಮಾಡಿ ನಾವು ಅದನ್ನ ಆಪರೇಟಿವ್ ಸ್ಟೇಟಸ್ ಅಲ್ಲಿ ಇಟ್ಕೊಳ್ಬಹುದು ಸೊ ಅದಾದ್ಮೇಲೆ ಏನಿದೆಯೋ ಇನ್ ಆಪರೇಟಿವ್ ಆಗುತ್ತೆ ಲಾಗು ಆಗುತ್ತೆ

ಈ ಆಪರೇಟಿವ್ ಸ್ಟೇಟಸ್ ಇರೋದನ್ನ ಆಪರೇಟಿವ್ ಮಾಡೋದಕ್ಕೆ ಇವಾಗ ಆಪರೇಟಿವ್ ಒಂದು ಬೋನಸ್ ಪಿರಿಯಡ್ ಇದು ಬೈ ಪೇಯಿಂಗ್ ಆಫ್ ಫಿಫ್ಟಿ ಅದಾದ್ಮೇಲೆ ಎಲ್ಲ ಲಾಗು ಆಗ್ಬಿಡತ್ತೆ ಕಾನ್ಸಿಕ್ವೆನ್ಸಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡದೇ ಇರೋದಾಗ್ಲಿ ಟ್ಯಾಕ್ಸ್ ಟಿಡಿಎಸ್ ಎಸ್ ನಮಗೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಂದ್ರೆ ನಮ್ದು ಟ್ಯಾಕ್ಸ್ ಕ್ರೆಡಿಟ್ ಸ್ಟೇಟ್ಮೆಂಟ್ ಅಲ್ಲಿ ಬರದೇ ಇರೋದಾಗ್ಲಿ ಪ್ಲಸ್ ನಮಗೆ ಯಾವುದೇ ಗೌರ್ಮೆಂಟ್ ಫೆಸಿಲಿಟೀಸ್ ಲೈಕ್ ಪಾಸ್ಪೋರ್ಟು ಅಥವಾ ಯಾವುದೇ ಸಬ್ಸಿಡಿಸ್ ತಗೊಳ್ಳೋದಾಗ್ಲಿ ಸೊ ಈ ಯಾವುದೇ ಗೌರ್ಮೆಂಟ್ ಫೆಸಿಲಿಟೀಸ್ ನಾವು ತಗೊಳ್ಳಕ್ ಆಗಲ್ಲ ಆಪರೇಟಿವ್ ಸ್ಟೇಟಸ್ ಅಲ್ಲಿ ನಾವು ಹೋದ್ಮೇಲೆ ಇದೊಂದು ಬೋನಸ್ ಪಿರಿಯಡ್ ಅಂತಾನೆ ಹೇಳ್ಬೋದು ಇನ್ನೊಂದು ಜನಕ್ಕೆ ಪ್ರಶ್ನೆ ಏನಿದೆ ಅಂತಂದ್ರೆ ಸರ್ ನಾನು ಈಗೊಂದು ಎರಡು ಮೂರು ವರ್ಷದ ಹಿಂದೆ ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದೆ ಓಪನ್ ಮಾಡುವಾಗ ಬ್ಯಾಂಕ್ನವರು ಪ್ಯಾನ್ ಕಾರ್ಡು ತೊಗೊಂಡ್ರು ಆಧಾರ್ ಕಾರ್ಡು ತೊಗೊಂಡ್ರು ಸೊ ನನ್ನ ಡೀಟೇಲ್ಸು ನನ್ನ ಕ್ರೆಡೆನ್ಷಿಯಲ್ಸು ಎಲ್ಲ ಕಾಪೀಸು ಅವರು ಕೊಟ್ಟೆ ಸೊ ಹಾಗಾದರೆ ಆಟೋಮೆಟಿಕಲಿ ಅವ್ರು ಲಿಂಕ್ ಮಾಡಿರಬೇಕಲ್ಲ ಸರ್ ನಾನು ಯಾಕೆ ಸರ್ ಇವಾಗ ಒಂದು ಸಾವಿರ ರೂಪಾಯಿ ಕೊಟ್ಟು ಲಿಂಕ್ ಮಾಡಿಸ್ಬೇಕು ಅನ್ನೋದು ಪ್ರಶ್ನೆ ಏನಂತೀರಿ ಅದಕ್ಕೆ ಸರ್ ಇದೆಲ್ಲ ಹೆಂಗತ್ತೆ ಅಂದ್ರೆ ನಾವೆಲ್ಲ ಬ್ಯಾಂಕ್ ಅಲ್ಲಿ ಸಬ್ಮಿಟ್ ಮಾಡಿರೋದು ಸಾಫ್ಟ್ ಹಾರ್ಡ್ ಕಾಪೀಸ್ ಸ್ಕ್ಯಾನ್ ಅಂದ್ರೆ ಜೆರಾಕ್ಸ್ ಕಾಪೀಸ್ ನಾವೆಲ್ಲ ಸಬ್ಮಿಟ್ ಮಾಡಿರ್ತೀವಿ ಅವ್ರು ಏನೇನ್ ಡೇಟಾ ಫೀಡ್ ಬ್ಯಾಂಕರ್ಸ್ ಅದು ಅವ್ರ ಡೇಟಾಬೇಸ್ ಅಲ್ಲಿ ಉಳ್ಕೊಂಡ್ ಬಿಡುತ್ತೆ ಈ ಆಧಾರ್ ಕಾರ್ಡ್ ಅಲ್ಲಿ ನಾವೇನು ಬಯೋಮೆಟ್ರಿಕ್ ಕೊಟ್ಟು ನಮ್ಮ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಆಧಾರ್ ಮಾಡಿಸಿರ್ತೀವಿ ಅದು ಅಥೆಂಟಿಫೈಡ್ ಇನ್ಫಾರ್ಮೇಶನ್ ವಿತ್ ಅವರ್ ಫಿಸಿಕಲ್ ಬಾಡಿ ಬ್ಯಾಂಕ್ ಅಲ್ಲಿ ಕೊಟ್ಟಿರೋ ಕಾಪೀಸ್ ಮೈಟ್ ನಾಟ್ ಬಿ ಟ್ರೂ ಸೊ ಟು ಡೇಟಾ ಬೇಸ್ ಲಿಂಕಿಂಗ್ ಆಗಬೇಕು ಅನ್ನೋ ಕಾರಣದಿಂದ ಈ ಒಂದು ಜಾರಿ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಸೂಕ್ಷ್ಮ ಪ್ರಶ್ನೆ ಏನು ಅಂತಂದ್ರೆ ಆಧಾರ್ ಮತ್ತು ಪ್ಯಾನ್ ಲಿಂಕಿಂಗು ಯಾಕೆ ಟ್ಯಾಕ್ಸ್ ಮತ್ತು ಬೇರೆ ಬೇರೆ ರೀತಿಯ ಕಳ್ಳಾಟಗಳು ಅಥವಾ ಮತ್ತೊಂದು ಮಗದೊಂದು ಟ್ಯಾಕ್ಸ್ ಅದಕ್ಕೆ ಇದಕ್ಕೆ ಅಂತೆಲ್ಲ ಮಾಡ್ತಿದ್ದಾರೆ ಬಿಡಿ ಅದು ಒಂದು ಸಹಜ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅನ್ನುವ ಡೀಟೇಲ್ಸ್ ಅನ್ನ ಪಡೆದುಕೊಳ್ಬೇಕು ಆಧಾರು ಒನ್ ಆಧಾರ್ ಒನ್ ನೇಷನ್ನು ಆ ಥರದ್ದೆಲ್ಲ ಆಯಿತು ಪ್ಯಾನ್ ಕಾರ್ಡು ಅದಕ್ಕೆ ಲಿಂಕ್ ಮಾಡಬೇಕು ಆಮೇಲೆ ಆಧಾರ್ ಬೇರೆ ಬೇರೆದಕ್ಕೂ ಲಿಂಕ್ ಆಗಿದೆ ಒಪ್ಕೋತೀನಿ ಆದರೆ ಆಧಾರ್ ಕಾರ್ಡೇ ಫುಲ್ ಪ್ರೂಫ್ ಇಲ್ವಲ್ಲ ಸರ್ ಈಗ ನೋಡಿ ಆಧಾರ್ ಕಾರ್ಡು ಹನುಮನ್ ನಗರದಲ್ಲಿ ಅಡ್ರೆಸ್ ಇರೋ ಒಂದು ಒಬ್ಬ ಇನ್ನೊಬ್ಬ ಬೊಂಸಂದ್ರದಲ್ಲಿ ಅಡ್ರೆಸ್ ಇರೋದು ಇನ್ನೊಬ್ಬ ಅವನೇ ಇಟ್ಕೊಂಡಿದ್ದಾನೆ ಆ ಚಾನ್ಸಸ್ಸು ತುಂಬ ಇದೆ ಎರಡಿದೆ ಒಬ್ಬನ ಹತ್ರ ಮೂರಿದೆ ಎಲ್ಲೋ ಬಾಂಗ್ಲಾದೇಶದಿಂದ ಉಸೋಳ್ಕೊಂಬಂದವ್ರಿಗೆ ಐದು ಸಾವಿರ ಕೊಟ್ಟರೆ ಮೂರು ಆಧಾರ್ ಕಾರ್ಡ್ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಹೇಗೆ ಇದು ಅಂತ ನನಗೆ ಇಟ್ ಪ್ರೂಫ್ ಅದು ನನ್ನ ಪ್ರಶ್ನೆ ನಿಮಗೆ ಇವಾಗ ಈ ಸಿಸ್ಟಮ್ ಫೇಲ್ಯೂರ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈ ತರ ಫಾರ್ಜರಿ ನಿಮಗೆ ಗೊತ್ತಿರೋ ಹಾಗೆ ನೋಟ್ ಪ್ರಿಂಟ್ಸ್ ಆಗ್ತಿರುತ್ತೆ ಈ ತರ ಕೇಸ್ ಎಲ್ಲ ನೋಡಿದೀವಿ ಸೊ ಈ ಟ್ಯಾಂಪರಿಂಗು ಅಥವಾ ಫೇಕ್ ಅನ್ನೋದೇನಿದೆಯಲ್ಲ ಇದು ಎಲ್ಲ ಸ್ಥರದಲ್ಲೂ ಇದೆ ಇದನ್ನ ನಾವು ಅಲ್ಲಗಳಿಯೋಕ್ ಆಗಲ್ಲ ಆದ್ರೆ ಇಲ್ಲಿ ಐಡೆಂಟಿಟಿ ಅಂತ ಬಂದಾಗ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಯಾವ್ದು ಸಿಂಕ್ ಆಗಿರುತ್ತೋ ದಟ್ ಗಿವ್ಸ್ ಮೋರ್ ಸೆಕ್ಯೂರಿಟಿ ಅಂದ್ರೆ ಅದು ತುಂಬಾ ಜಿನ್ಯೂನ್ ಅಂತ ಅನ್ಸುತ್ತೆ ಗವರ್ಮೆಂಟ್ ಗೆ ಸೊ ಹಾಗಾಗಿ ಲಿಂಕಿಂಗ್ ಅನ್ನೋ ಕಾನ್ಸೆಪ್ಟ್ ನ ತಂದಿದ್ದಾರೆ ಇನ್ಮೇಲೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದ್ರೆ ಅದು ಅಷ್ಟು ಅಲ್ಲ ಅನ್ನೋ ಮೀನಿಂಗ್ ಗವರ್ಮೆಂಟ್ ಈಗ ಕೆಲವರು ಯಾವುದೋ ಒಂದು ಬ್ಯಾಂಕ್ನಲ್ಲಿ ಆಧಾರ್ ಕಾರ್ಡು ಕೊಟ್ಟು ಅಥವಾ ರೇಷನ್ ಕಾರ್ಡ್ ಕೊಟ್ಟು ಫೋಟೋ ಕೊಟ್ಟು ಮತ್ತೊಂದು ಏನೋ ಕೊಟ್ಟು ಅಕೌಂಟನ್ನು ಓಪನ್ ಮಾಡಿಸಿರ್ತಾರೆ ಪ್ಯಾನ್ ಕಾರ್ಡೇ ಮಾಡಿಸಿಲ್ಲದೆ ಅವರು ಅಕೌಂಟನ್ನ ಓಪನ್ ಮಾಡಿಸಿರ್ತಾರೆ ಅಂಥವ್ರು ಏನು ಮಾಡಬೇಕು ಈಗ ಯಾರೋ ಒಬ್ರದ್ದು ಸುಬಮ್ಮ ಅನ್ನೋರದ್ದು ಕರ್ನಾಟಕ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ ಪ್ಯಾನ್ ಕಾರ್ಡ್ ಕೊಟ್ಟಿಲ್ಲ ಸುಬಮ್ಮನವರು ಅವ್ರದ್ದು ಇದೆ ಆಧಾರ್ ಕಾರ್ಡ್ ಬೇರೆ ಬೇರೆ ಏನೇನೋ ಕೊಟ್ಟು ಮಾಡಿದ್ದಾರೆ ಈಗ ಅವರು ಹೊಸ ಪ್ಯಾನ್ ಕಾರ್ಡ್ ತಗೊಂಡು ಲಿಂಕ್ ಮಾಡಿಸ್ಬೇಕಾ ಹೌದು ಅವ್ರದ್ದು ಪ್ಯಾನ್ ಕಾರ್ಡ್ ಈವರೆಗೂ ಇಲ್ಲ ಅಂದ್ರೆ ಹೊಸ ಪ್ಯಾನ್ ಕಾರ್ಡ್ ತಗೊಳೋದಕ್ಕೆ ಏನು ಅಭ್ಯಂತರ ಇಲ್ಲ ಏನು ತೊಂದರೆ ಇಲ್ಲ ಇದೆಲ್ಲ ಈ ತರ ಕಾನ್ಸಿಕ್ವೆನ್ಸ್ ಅಂದ್ರೆ ಈ ತರ ಪರಿಣಾಮಗಳು ಆಗ್ತಿರೋದು ಮುಂಚೆ ಇರೋ ಪ್ಯಾನ್ ಅವ್ರಿಗೆ ಎರಡ್ ಸಾವಿರದ ಹದಿನೇಳರ ಒಳಗಡೆ ಯಾರು ತಗೊಂಡಿದಾರೋ ಅವ್ರಿಗೆಲ್ಲ ಇದು ಮ್ಯಾಂಡೇಟರಿ ಮಾಡ್ಲೇಬೇಕು ಮಾಡಲೇಬೇಕು ಇವಾಗ ಇನ್ ಡೈರೆಕ್ಟ್ಲಿ ಸೆಂಟ್ರಲ್ ಗವರ್ಮೆಂಟ್ ವಾಂಟ್ಸ್ ಟು ಮ್ಯಾಂಡೇಟ್ ದಿ ಪ್ಯಾನ್ ಫಾರ್ ಆಲ್ ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಅನ್ನೋ ಮೀನಿಂಗ್ ಅಲ್ಲಿ ಹ್ಞೂ ಸೊ ಟ್ಯಾಕ್ಸ್ ಬೇಸ್ನ ಜಾಸ್ತಿ ಮಾಡೋ ಉದ್ದೇಶದಿಂದ ಈ ಥರ ಮಾಡ್ತಿದ್ದಾರೆ ಹ್ಞೂ ಹ್ಞೂ ಸಾವಿರದ ಹದಿನೇಳರ ನಂತರದಲ್ಲಿ ಬಹುಶಃ ಪ್ಯಾನ್ ಕಾರ್ಡ್ ಯಾರ್ಯಾರು ತಗೊಂಡ್ರೋ ಅವರೆಲ್ಲರೂ ಆಟೋಮ್ಯಾಟಿಕಲಿ ಲಿಂಕ್ಡ್ ಅಂತ ನನಗನ್ಸುತ್ತೆ ಅಥವಾ ರಿನ್ಯೂ ಮಾಡಿಸ್ಕೊಂಡ್ರು ಪ್ಯಾನ್ ಕಾರ್ಡ್ ರಿನ್ಯೂವಲ್ ಅಲ್ಲ ಐ ವುಡ್ ಐ ವುಡ್ ನಾಟ್ ಐ ವುಡ್ ನಾಟ್ ಸೇ ರಿನ್ಯೂವಲ್ ಐ ವುಡ್ ಸೇ ರಿಪ್ಲೇಸ್ಮೆಂಟ್ ಏನೋ ಕಳ್ಕೊಂಡಿದ್ರು ಪ್ಯಾನ್ ಕಾರ್ಡು ಮತ್ತೊಂದು ಮಗದೊಂದು ಬೇರೆ ಏನೋ ಮಾಡ್ಕೊಂಡಿದ್ರು ಪ್ಯಾನ್ ವೆಬ್ಸೈಟ್ಗೆ ಹೋದರು ಅವಾಗ ಡೀಟೇಲ್ಸ್ ಎಲ್ಲ ಕೊಟ್ಟರು ಅಂಥವ್ರು ಪ್ರಾಬಬಲಿ ನೀ ನಾಟ್ ಟು ಲಿಂಕ್ ಅಂತ ಅನ್ಸುತ್ತೆ ಇಫ್ ಆಮ್ ರಾಂಗ್ ಕೈಂಡ್ಲಿ ಕರೆಕ್ಟ್ ನೀ ಖಂಡಿತ್ವಾಗಲೂ ಚಂದನ್ ಎರಡು ಸಾವಿರದ ಹದಿನೇಳರ ನಂತರ ನಂತರ ಆಗಿರೋರ್ದು ಆಗಿರಲ್ಲ ಅಂತ ಅಲ್ಲ ಆಗಿಲ್ಲ ಅಂದ್ರೆ ಅವರು ಎನ್ಶೂರ್ ಮಾಡ್ಕೋಬೇಕು ಅದನ್ನ ಆಗಿಲ್ಲ ಅಂದ್ರೆ ಮಾಡಲೇಬೇಕು ಇದು ಯಾರಿಗೂ ರಿಲ್ಯಾಕ್ಸೇಷನ್ ಅಥವಾ ಇವ್ರಿಗೆ ಇವ್ರ್ಗಿಲ್ಲ ಅನ್ನೋ ಥರ ಇಲ್ಲ ಆಗಿಲ್ಲ ಅಂದರೆ ಮಾಡಲೇಬೇಕು ರೈಟ್ ತರುಣ್ ಈಗ ಇನ್ನೊಂದು ಪ್ರಶ್ನೆ ನನ್ನದು ಒಂದು ವೇಳೆ ಈ ಪ್ಯಾನ್ ನಿಷ್ಕ್ರಿಯವಾದರೆ ನಂದು ಎಲ್ಲೋ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಂದ್ಕೊಳ್ಳಿ ಆ್ಯಕ್ಸಿಸ್ ಬ್ಯಾಂಕಲ್ಲಿ ನನ್ನೊಂದು ಬ್ಯಾಂಕ್ ಅಕೌಂಟ್ ಇದೆ ನನಗೆ ಏನು ತೊಂದರೆ ಆಗ್ಬೋದು ಕೆ ವೈ ಸಿ ಕಂಪ್ಲೇನ್ಸ್ ಆಗಿಲ್ಲ ಮತ್ತೊಂದಾಗಿಲ್ಲ ಬೇರೆದಾಗಿಲ್ಲ ಆದರೆ ನಾನು ಬ್ಯಾಂಕ್ ಕೊಟ್ಟಿದ್ದೀನಿ ಪ್ಯಾನ್ ಡೀಟೇಲ್ಸ್ ಮತ್ತು ಆಧಾರ್ ಡೀಟೇಲ್ಸು ಬಟ್ ಮೈ ಪ್ಯಾನ್ ಈಸ್ ನಾಟ್ ಲಿಂಕ್ ಟು ದಿ ಆಧಾರ್ ಏನು ತೊಂದರೆ ಆಗ್ಬೋದು ಒಂದು ಎರಡನೇ ಪ್ರಶ್ನೆ ಪೀಪಲ್ ವರ್ ನಾಟ್ ಅವೇರ್ ಆಫ್ ದಿಸ್ ಅಂತ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ನಾನು ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳಲ್ಲ ಆದರೆ ನಾವು ಮೀಡಿಯಾದವರಾಗಲಿ ಬೇರೆಯವರಾಗಲಿ ಯಾರಾಗ್ಲಿ ಇದ್ರ ಬಗ್ಗೆ ಎರಡು ಸಾವಿರದ ಹದಿನೇಳರಿಂದನೂ ಜನಕ್ಕೆ ಮಾಹಿತಿ ಕೊಡಲಿಲ್ವ ಅಥವಾ ಇನ್ನು ಐದು ವರ್ಷ ಇದೆ ನಾವು ಲಿಂಕ್ ಮಾಡ್ಕೊಳ್ಳೋಕ್ಕೆ ಅಂತ ಜನ ಸುಮ್ಮನಾಗ್ಬಿಟ್ರಾ ಏನಾಯ್ತು ಅಂತ ಸೊ ನಿಮ್ಮ ಫಸ್ಟ್ ಪ್ರಶ್ನೆಗೇನೆಂದ್ರೆ ಇವಾಗ ಸಪ್ ಸಪೋಸ್ ನೀವು ಆಧಾರ್ ಪ್ಯಾನ್ ಎರಡು ಕೊಟ್ಟಿದ್ದೀರಾ ಬಟ್ ಲಿಂಕ್ ಆಗಿಲ್ಲ ಸೊ ಇವಾಗ ಕೆಲವೊಂದು ಟ್ರಾನ್ಸಾಕ್ಷನ್ ಪ್ಯಾನ್ ಕಂಪಲ್ಸರಿ ಕ್ಯಾಶ್ ಡೆಪಾಸಿಟ್ ಜಾಸ್ತಿ ಇದ್ರೆ ಕ್ಯಾಶ್ ಡಿಡಿ ಪರ್ಚೇಸ್ ಜಾಸ್ತಿ ಪರ್ಚೇಸ್ ಮಾಡ್ತಿದ್ರೆ ಅದೆಲ್ಲದಿಕ್ಕೂ ಪ್ಯಾನ್ ಕಂಪಲ್ಸರಿ ಸೊ ಅವಾಗ ನೀವು ಪ್ಯಾನ್ ನಂಬರ್ ಕೊಟ್ಟಾಗ ಅವಾಗ ಅಲ್ಲಿ ಏನಾದ್ರೂ ಲಿಂಕ್ ಆಗಿಲ್ಲ ಅಂತಂದ್ರೆ ಬ್ಯಾಂಕ್ ಅವರು ನಿಮ್ಗೆ ಆ ಟ್ರಾನ್ಸಾಕ್ಷನ್ ಮಾಡಕ್ ಬಿಡಲ್ಲ ಅಂತ ಆ ಕಾನ್ಸಿಕ್ವೆನ್ಸ್ ಆಗಬಹುದು ಹ್ಮ್ ಸೊ ನೀವು ಪ್ಯಾನ್ ಆಧಾರ್ ಕೊಟ್ಟಿದ್ರು ಸಬ್ಸಿಕ್ವೆಂಟ್ಲಿ ನೀವೇನಾದರೂ ಬ್ಯಾಂಕ್ಗೆ ಹೋದಾಗ ನೀವು ಪ್ಯಾನ್ ನಂಬರ್ ಕೊಟ್ಟಾಗ ಅಲ್ಲಿ ಅವಾಗ ಏನಾದರೂ ಲಿಂಕ್ ಆಗಿಲ್ಲ ಇನ್ಆಪ್ರೇಟಿವ್ ಆಯ್ತು ಅಂತಂದ್ರೆ ಸೊ ನಿಮ್ಗೆ ಈ ಥರ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅವಕಾಶ ಇರಲ್ಲ ಹ್ಮ್ 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 ಈಗ ಜೂನ್ ಮೂವತ್ತು ಆಯ್ತು ನನ್ನ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗೋಯ್ತು ಏನಾಗುತ್ತೆ ವಾಟ್ ಆ್ಯಪನ್ಸ್ ಸೊ ನಾನು ಏನು ಮಾಡ್ಬೇಕು ಅವಾಗ ಶುಡ್ ಐ ರೀಅಪ್ಲೈ ಅಪ್ಲೈ ಫಾರ್ ಅನದರ್ ಪ್ಯಾನ್ ಕಾರ್ಡ್ ಅಥವಾ ನಾನು ಏನು ಮಾಡಬೇಕು ಏನು ನೀವು ಮತ್ತೆ ಲಿಂಕ್ ಅಪ್ರೋಚ್ ತರ್ಟಿ ಡೇಸ್ ಟೈಮ್ ಕೊಟ್ಟಿದ್ದಾರೆ ಮತ್ತೆ ಲಿಂಕ್ ಮಾಡಕ್ಕೆ ಈವನ್ ಆಫ್ಟರ್ ಎಕ್ಸ್ಪೈರಿಂಗ್ ಅಂತ ಇದೆ ಅಲ್ಲಿ ಮೂವತ್ತು ದಿನನೂ ಕಳೆದೋಯ್ತಪ್ಪ ಜನ ಗೊತ್ತಿಲ್ಲ ಈಗ ಏನು ಮಾಡ್ತಿದ್ದಾರೆ ಒಂದಿಷ್ಟು ಸೈಬರ್ ಸೆಂಟರ್ನವರು ಲೂಟಿ ಮಾಡ್ತಿದ್ದಾರೆ ಇನ್ನೂರು ಮುನ್ನೂರು ರೂಪಾಯಿ ಇಸ್ಕೊಂಡು ಲೂಟಿ ಮಾಡ್ತಿದ್ದಾರೆ ಯಾರೋ ಮಾಡಿಸ್ಲಿಲ್ಲ ಅಥವಾ ಜನಕ್ಕೆ ಗೊತ್ತಾಗ್ಲಿಲ್ಲ ನೋಡಿ ಎಲ್ಲರೂ ಇಂಟರ್ನೆಟ್ ಸೇವಿ ಅಂತ ಅಲ್ವಲ್ಲ ಎಲ್ಲರೂ ಟೆಕ್ಸ್ ಸೇವಿ ಅಂತ ಅಲ್ವಲ್ಲ ಪಾಪ ಏನು ಎಷ್ಟು ಜನ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಯು ಐ ಎ ಡಿ ಐಗೆ ಹೋಗಿಬಿಟ್ಟು ಅಥವಾ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿ ವಿ ಡಾಟ್ ಇನ್ಗೆ ಹೋಗ್ಬಿಟ್ಟು ಲಿಂಕ್ ಮಾಡೋದು ಭಾಳ ಜನ ಗೊತ್ತಾಗಲಿಕ್ಕಿಲ್ಲ ಸೊ ಒಂದು ವೇಳೆ ಪಾಪ ಆಗಲಿಲ್ಲಪ್ಪ ಈಗ ನಮ್ಮ ಡಿಮಾನಿಟೈಸೇಷನ್ ಟೈಮಲ್ಲೂ ಹಂಗೆ ಆಯ್ತು ನೋಡಿ ಯಾರೊಬ್ಬರು ರಜಿಗೆ ಪಾಪ ಗೊತ್ತಾಗಲೇ ಇಲ್ವಂತೆ ಎಷ್ಟೋ ಐನೂರು ರೂಪಾಯಿ ನೋಟ್ಗಳನ್ನು ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ರು ಎರಡು ವರ್ಷ ಆದಮೇಲೆ ತೆಗಿತಾರೆ ನೋಡಿದ್ರೆ ಅದು ವ್ಯಾಲ್ಯೂನೇ ಇಲ್ಲ ಆ ಥರ ನಾನು ಹೇಳ್ತಿರೋದು ಏನಾಗುತ್ತೆ ಅಂತ ಆ ಥರ ಆದರೆ ನೀವು ಸಪೋಸ್ ಬೇರೆ ಪ್ಯಾನ್ ಅಪ್ಲೈ ಮಾಡೋಕ್ಕೆ ಅಂತಂದ್ರೆ ಸಪೋಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಯಾನ್ ಅಲ್ಲಿ ಅವರು ಐ ಟಿ ಫೈಲ್ ಮಾಡ್ತವ್ರೆ ಟ್ರಾನ್ಸಾಕ್ಷನ್ಸ್ ಮಾಡವರೆ ಸೊ ದಟ್ ಟೈಮ್ ಬೇರೆ ಪ್ಯಾನ್ ಅಪ್ಲೈ ಮಾಡೋದು ಅದು ತಪ್ಪಾಗುತ್ತೆ ಯಾಕಂದ್ರೆ ಆ ಪ್ಯಾನ್ ನಂಬರ್ ಆಲ್ರೆಡಿ ರಿಜಿಸ್ಟರ್ ಆಗಿ ಅದ್ರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಐ ಟಿ ಫೈಲು ಮಾಡಿರ್ತಾರೆ ಸೊ ಲಿಂಕ್ ಆಗಿಲ್ಲ ಅದು ಒಂದೇ ರೀಸನ್ಗೆ ಹೊಸ ಪ್ಯಾನ್ ತಗೊಳ್ಳೋದು ಅಗೇನ್ ಅದು ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ ಅಲ್ಲ ಹೊಸ ಪ್ಯಾನ್ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ರೀಪ್ಲೇಸ್ಮೆಂಟ್ ನಿಷ್ಕ್ರಿಯವಾಗಿದ್ದರೆ ರಿಪ್ಲೇಸ್ಮೆಂಟ್ ಮಾತಾಡ್ತಿರೋದು ಯಾಕಂದರೆ ಪ್ಯಾನ್ ನಂಬರ್ ಒಂದೇ ಇರುತ್ತಲ್ವಾ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಟ್ಟುವವನಿಗೆ ಪ್ಯಾನ್ ನಂಬರು ಒಬ್ಬ ಸಿಟಿಸನ್ಗೆ ಪ್ಯಾನ್ ನಂಬರ್ ಒಂದೇ ಇರುತ್ತೆ ನಿಮ್ಗಲ್ವಾ ಆರ್ ಐ ಮೈ ರಾಂಗ್ ಕರೆಕ್ಟ್ ಮೀ ಫ್ಯಾಮ್ ರಾಂಗ್ ನೀವೇನಾದರೂ ಹಳೆ ಪ್ಯಾನ್ ಸರೆಂಡರ್ ಮಾಡಿ ಹೊಸ ತೊಗೊಂಡ್ರೆ ಬಹುಶಃ ಹೊಸ ಪ್ಯಾನು ಬೇರೆ ನಂಬರಲ್ಲಿ ಬರುತ್ತೆ ಓಕೆ ಹ್ಮ್ ರೈಟ್ ತರುಣ್ ರೈಟ್ ಹನುಮಂತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ಬರಿಗೂ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡು ನಮಸ್ಕಾರ ಇಬ್ಬರಿಗೂ ಕೂಡ ಸೊ ದಟ್ ಸಾಲ್ ಈಗ ಸದ್ಯಕ್ಕೆ ಏನು ಅಂತಂದರೆ ರಿಲೀಫ್ ಏನು ಅಂತಂದರೆ ಜೂನ್ ಮೂವತ್ತನೇ ತಾರೀಕು ಕೂಡ ಟೈಮ್ ಇದೆ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಆರಾಮಾಗಿ ಹೋಗಿ ಮಾಡಿ ಒಂದು ವಿಡಿಯೋ ಇತ್ತು ಬರಬೇಕಾಗಿತ್ತು ಬಟ್ ಏನು ಮಾಡಿದ್ದಾರೆ ನಮ್ಮಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ಅಂತಂದರೆ ಕ್ರೆಡೆನ್ಷಿಯಲ್ಸ್ ಹಾಕಿರ್ತೀವಲ್ಲ ನಾವು ಹಿಂಗೆ ಹಾಕಿರ್ತೀವಲ್ಲ ಪ್ಯಾನು ಆಧಾರು ಅಂತ ಹಾಕಿರ್ತೀವಲ್ಲ ಅದನ್ನು ಬ್ಲರ್ ಮಾಡಬೇಕು ಅದನ್ನು ಬ್ಲರ್ ಮಾಡಿಲ್ಲ ಕಳಿಸಿ ಹಂಗೆ ಕಳಿಸ್ಬಿಟ್ಟಿದ್ರೆ ಏನು ಮಾಡ್ತೀರಿ ಸೊ ಐ ಆಮ್ ಪ್ರಾಬಬ್ಲಿ ನಾಡ್ ಅಬಲ್ ಟು ಪ್ಲೇ ಇಟ್ ಈಗ ಈ ಕ್ಷಣದಲ್ಲಿ ಇಟ್ಸ್ ಓಕೆ ನಾವು ಮತ್ತೆ ಅದನ್ನು ಪ್ಲೇ ಮಾಡೋಣ ನಮ್ಮ ಬುಲ್ಟನ್ಗಳಲ್ಲಿ ಕೂಡ ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡೋಣ ಆಮೇಲೆ ನಿಮಗೆ ಆಗಲೇ ಗೊತ್ತಿದೆ ನಾವು ನೆನ್ನೆ ಕೂಡ ಹೇಗೆ ಲಿಂಕ್ ಮಾಡೋದು ಏನಿಲ್ಲಪ್ಪ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಬೇಕು ಕೆಳಗಡೆ ಮೂರನೇ ಆಪ್ಷನ್ನು ಲಿಂಕ್ ಆಧಾರ್ ಅಂತ ಬರುತ್ತೆ ಲಿಂಕ್ ಮಾಡಿ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಪ್ಯಾನ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ವ್ಯಾಲಿಡೇಟ್ ಅಂತ ಬಟನ್ ಬರುತ್ತೆ ಪಟ್ ಅಂತ ಒತ್ತಿ ಹಿಂಗೆ ಹಿಂಗೆ ಮೌಸ್ ಇರ್ತದಲ್ಲ ಹಿಂಗೆ ಇರ್ತದೆ ಮೌಸು ಹಿಂಗೆ ಒತ್ತಿ ಆಯಿತಾ ವ್ಯಾಲಿಡೇಟ್ ಆಗಿದ್ದರೆ ಲಿಂಕ್ ಆಗಿದ್ದರೆ ಲಿಂಕ್ ಆಗದೆ ಅಂತ ಬರ್ತದೆ ಆಗಿಲ್ಲ ಅಂದರೆ ನೀವು ಪೇ ಮಾಡಬೇಕು ಅಂತ ಒಂದು ಬ್ಲೂ ಕಲರ್ ಬಟನ್ ಬರ್ತದೆ ಮತ್ತೆ ಅದ್ರ ಮೇಲೆ ಹಿಂಗೆ ಒತ್ತಿ ಮತ್ತೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಎರಡು ಸಲ ಕೇಳ್ತದೆ ಹಾಕಿ ನಿಮ್ಮ ಫೋನ್ ನಂಬರ್ ಕೇಳ್ತದೆ ಹಾಕಿ ಕೇಳಿದ್ಮೇಲೆ ನಿಮ್ಮ ನಂಬರ್ಗೊಂದು ಓ ಟಿ ಪಿ ಬರ್ತದೆ ಹಾಕಿ ಡೆಬಿಟ್ ಕಾರ್ಡು ನೆಫ್ಟು ಆರ್ ಟಿ ಜಿ ಎಸ್ ಎನ್ ಇ ಎಫ್ ಟಿ ಮತ್ತು ಆರ್ ಟಿ ಜಿ ಎಸ್ ಮತ್ತೊಂದು ಇಪ್ಪತ್ತು ಬ್ಯಾಂಕ್ ಇದೆ ಯಾವುದು ಕೆನರಾ ಬ್ಯಾಂಕು ಆಕ್ಸಿಸ್ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕ್ ಆಪರೇಷನ್ ಬ್ಯಾಂಕ್ ಇಲ್ಲಲ್ಲ ಈಗ ಅದು ಮರ್ಜಾ ಆಯ್ತಲ್ಲ ಆವಾಗಿಲ್ಲ ಬೇರೆ ಬೇರೆ ಬ್ಯಾಂಕ್ಗಳು ಇನ್ನೊಂದು ಅದು ಇದು ಅಂತ ಒಂದಿಷ್ಟು ಬ್ಯಾಂಕ್ಗಳಿದೆ ಬ್ಯಾಂಕ್ ಆಫ್ ಬರೋಡ ಅಂತ ಒಂದಿಷ್ಟು ಬ್ಯಾಂಕ್ಗಳಿದ್ದಾವೆ ಅಲ್ಲಿಗೂ ಕೂಡ ಹೋಗಿ ಕಟ್ಬೋದು ಆಮೇಲೆ ಯಾರಿಗಾನ ಗೊತ್ತಾಗಲಿಲ್ಲ ಅಂತಂದ್ರೆ ಒಂಚೂರು ಸಹಾಯ ಮಾಡ್ರಪ್ಪ ಅವ್ರು ನೋಡಕ್ ಹೇಳಿ ಪವರ್ ವಿಯಲ್ಲಿ ಫೇಸ್ಬುಕ್ ಪೇಜ್ನಲ್ಲೂ ನಲ್ಲೂ ಇರ್ತದೆ ಪವರ್ ಫೋಕಸ್ ನಲ್ಲೂ ಇರ್ತದೆ ನೋಡ ಕೇಳಿ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ